ಓಂ ಶಾಂತಿ. ಮುರುಳಿಕಾ ತಾರೀಖೆ 14/12/2019. ಮುರುಳಿ ದಿನಾಂಕ 14/12/2019. ಮೀಟೆ ಬಚ್ಚೆ, ತುಮ್ ಬಾಪ್ ಕೆ ಪಾಸ್ ಆತೆ ಹೋ ರಿಫ್ರೆಶ್ ಹೋನೆ, ಬಾಪ್ ಕೆ ಮಿಲ್ನೆ ಸೆ ಭಕ್ತಿ ಮಾರ್ಗ ಕೆ ಸಬ್ ತಕಾನ್ ದೂರ್ ಹೋ ಜಾತಿ ಹೈ. ಮಧುರ ಮಕ್ಕಳೇ, ನೀವು ಪರಮಾತ್ಮ ತಂದೆಯ ಬಳಿ ಬರುವುದೇ ರಿಫ್ರೆಶ್ ಆಗುವುದಕ್ಕೋಸ್ಕರ. ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡುವುದರಿಂದ ಭಕ್ತಿ ಮಾರ್ಗದ ಎಲ್ಲಾ ಪ್ರಕಾರದ ಸುಸ್ತು ಕೂಡ ದೂರ ಆಗಿಬಿಡುತ್ತದೆ. ಪ್ರಶ್ನೆ, ತುಮ್ ಬಚ್ಚೊಂಕು ಬಾಬಾ ಕಿಸ್ ವಿಧಿ ಸೆ ರಿಫ್ರೆಶ್ ಕರ್ತೆ? ಪ್ರಶ್ನೆ, ಮಕ್ಕಳಾದ ನಿಮ್ಮನ್ನು ಬಾಬಾ ಯಾವ ವಿಧಿಯಿಂದ ರಿಫ್ರೆಶ್ ಮಾಡುತ್ತಾರೆ? ಉತ್ತರ್, ಫಸ್ಟ್ ಪಾಯಿಂಟ್, ಬಾಬಾ ಜ್ಞಾನ ಸುನಾ ಸುನಾಕರ್ ತುಮೇ ರಿಫ್ರೆಶ್ ಕರ್ ದೇತೆ. ಉತ್ತರ, ಪರಮಾತ್ಮ ತಂದೆ ನಿಮಗೆ ಜ್ಞಾನದ ಮಾತನ್ನು ತಿಳಿಸಿ ನಿಮ್ಮನ್ನು ರಿಫ್ರೆಶ್ ಮಾಡುತ್ತಾರೆ. ಸೆಕೆಂಡ್ ಪಾಯಿಂಟ್, ಯಾದ ಸೇಬಿ ತುಂಬಚ್ಚೆ ರಿಫ್ರೆಶ್ ಹೋ ಜಾತೆ ಹೋ, ನೆನಪಿನಿಂದ ಕೂಡ ಮಕ್ಕಳಾದ ನೀವು ರಿಫ್ರೆಶ್ ಆಗುತ್ತೀರಾ? ವಾಸ್ತವಮೆ ಸತ್ಯುಗ್ ಹೇ ಸಚ್ಚಿ ವಿಶ್ರಾಂಪುರಿ. ವಾಸ್ತವದಲ್ಲಿ ನೋಡಿದಾಗ ಸತ್ಯುಗ ಸತ್ಯವಾದ ವಿಶ್ರಾಮವನ್ನು ಪಡೆದುಕೊಳ್ಳುವಂತಹ ಸ್ಥಾನ ಆಗಿದೆ. ವಹಾ ಕೋಯಿ ಅಪ್ರಾಪ್ತ ವಸ್ತು ನಹಿ ಜಿಸ್ಕೋ ಪ್ರಾಪ್ತ ಕರ್ನೆ ಕೆಲಿಯೇ ಪರಿಶ್ರಮ ಕರ್ನಾ ಪಡೆ. ಸತ್ಯುಗದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವೂ ಇರುವುದಿಲ್ಲ. ಯಾವ ವಸ್ತುವಿನ ಪ್ರಾಪ್ತಿಗೋಸ್ಕರವೂ ಸತ್ಯುಗದಲ್ಲಿ ನೀವು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಥರ್ಡ್ ಪಾಯಿಂಟ್, ಶಿವಬಾಬಾ ಕಿ ಗೋದ್ ಮೇ ಆತೆ ಹಿ ತುಮ್ ಬಚ್ಚೊಂಕು ವಿಶ್ರಾಮ್ ಮಿಲ್ ಜಾತಾ ಹೇ. ಮೂರನೇ ಪಾಯಿಂಟ್, ಶಿವ ತಂದೆಯ ಮಡಿಲಿಗೆ ಬಂದ ತಕ್ಷಣ ಮಕ್ಕಳಾದ ನಿಮಗೆ ವಿಶ್ರಾಂತಿ ಪ್ರಾಪ್ತಿಯಾಗುತ್ತದೆ. ಶಿವ ತಂದೆಯ ಮಡಿಲಿನಲ್ಲಿ ನೀವು ಸಂಪೂರ್ಣ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತೀರಾ. ಸಾರಿ ತಕಾನ್ ದೂರ್ ಹೋ ಜಾತಿ ಹೇ, ನಿಮ್ಮ ಸಂಪೂರ್ಣ ಸುಸ್ತು ದೂರ ಆಗಿಬಿಡುತ್ತದೆ. ಓಂ ಶಾಂತಿ. ಬಾಪ್ ಪೈಟ್ ಸಮಜಾತೆ ಸಾಥ್ ಮೇ ಯಾ ದಾದಾ ಭೀ ಸಮಜತೆ ಹೇ ಕ್ಯೂಂಕಿ ಬಾಪ್ ಇನ್ ದಾದಾ ದ್ವಾರ ಬೈಟ್ ಸಮಜಾತೆ ಹೇ. ಪರಮಾತ್ಮ ಶಿವತಂದೆ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಶಿವತಂದೆ ಜ್ಞಾನವನ್ನು ಹೇಳುವಾಗ ಈ ಬ್ರಹ್ಮ ತಂದೆ ಕೂಡ ಕೇಳಿಸಿಕೊಳ್ಳುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯ ಮೂಲಕವೇ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಶಿವತಂದೆ ಬ್ರಹ್ಮ ತಂದೆಯ ತನುವಿನಲ್ಲಿ ಕುಳಿತು ನಮಗೆ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಜೈಸೆ ತುಮ್ ಸಮಜ್ತೆ ಹೋ ವೈಸೆ ಯಾ ದಾದಾ ಭೀ ಸಮಜ್ತೆ ಹೇ, ಹೇಗೆ ನೀವು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರೋ ಅದೇ ರೀತಿ ಈ ಬ್ರಹ್ಮ ತಂದೆ ಕೂಡ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ದಾದಾಕು ಭಗವಾನ್ ನಹಿ ಕಹಾ ಜಾತಾ, ಈ ಬ್ರಹ್ಮ ತಂದೆಗೆ ಭಗವಂತ ಎಂದು ಕರೆಯುವುದಿಲ್ಲ. ಯಾ ಹೇ ಭಗವಾನ್ ವಾಚ್, ನೀವೀಗ ಕೇಳುತ್ತಿರುವ ವಾಕ್ಯ ಭಗವಂತನ ಮಹಾವಾಕ್ಯ ಆಗಿದೆ, ಭಗವಾನ್ ವಾಚ್ ಆಗಿದೆ. ಬಾಪ್ ಕ್ಯಾ ಸಮಜಾತೆ ಹೇ, ಪರಮಾತ್ಮ ತಂದೆ ಯಾವ ಮಾತನ್ನು ತಿಳಿಸುತ್ತಾರೆ? ದೇಹಿ ಅಭಿಮಾನಿ ಬೌ ಕ್ಯೂಂಕಿ ಅಪ್ನೇಕೋ ಆತ್ಮ ಸಮಜ್ನೆ ಬಿಗರ್ ಪರಂ ಪಿತಾ ಪರಮಾತ್ಮ ಯಾದ ಕರ್ನಾ ಸಕೆ. ಪರಮಾತ್ಮ ತಂದೆ ಆತ್ಮ ಅಭಿಮಾನಿ ಆಗಿ ಅನ್ನುವ ಮಾತನ್ನು ತಿಳಿಸುತ್ತಾರೆ. ಏಕೆಂದರೆ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳದೆ ನೀವು ಪರಂಪಿತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಈ ಸಮಯತ್ತು ಸಭಿ ಆತ್ಮಯೇ ಪತಿತೆ, ಈ ಸಮಯದಲ್ಲಿ ಎಲ್ಲಾ ಆತ್ಮರು ಪತಿತರಾಗಿದ್ದಾರೆ. ಪತಿತ್ ಕೋಹಿ ಮನುಷ್ಯ ಕಹ ಜಾತಾ ಹೇ, ಪತಿತರಿಗೆ ಮನುಷ್ಯರು ಎಂದು ಕರೆಯಲಾಗುತ್ತದೆ. ಪಾವನ್ಕು ದೇವತಾ ಕಹ ಜಾತಾ ಹೇ, ಪಾವನರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ. ಯಾ ಬಹುತ್ ಸಹಜ್ ಸಮಜ್ನೆ ಔರ್ ಸಮಜಾನೆ ಕಿ ಬಾತೆ ಹೇ, ಇದು ಬಹಳ ಸಹಜವಾಗಿ ತಿಳಿದುಕೊಳ್ಳುವಂತಹ ಮತ್ತು ಅನ್ಯರಿಗೆ ತಿಳಿಸುವಂತಹ ಮಾತಾಗಿದೆ. ಮನುಷ್ಯ ಹಿ ಪುಕಾರ್ತೆ ಹೇ, ಹೇ ಪತಿತೋಂಕೋ ಪಾವನ್ ಬನಾನೆ ವಾಲೆ ಆವು, ಮನುಷ್ಯರು ಕೂಗಿ ಕರೆಯುತ್ತಾರೆ, ಹೇ ಪತಿತರನ್ನು ಪಾವನ ಮಾಡುವಂತಹ ತಂದೆಯೇ ನೀವು ಬನ್ನಿ ಎಂದು. ದೇವಿ ದೇವತಾಯಿ ಐಸೆ ಕಬ್ಬಿ ನಹಿ ಕಹೆಂಗೆ, ದೇವಿ ದೇವತೆಗಳು ಎಂದೂ ಕೂಡ ಈ ರೀತಿ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದಿಲ್ಲ. ಪತಿತ್ ಪಾವನ್ ಬಾಪ್ ಪತಿತೋಂಕೆ ಬುಲಾವೆ ಪರ್ ಆತೆ,
ಪತಿತ ಪಾವನ ಆಗಿರುವ ಪರಮಾತ್ಮ ತಂದೆ. ಪತಿತ ಮಕ್ಕಳ ಕೂಗನ್ನ ಕೇಳಿ ಬರುತ್ತಾರೆ. ಪತಿತ ಪಾವನ ಆಗಿರುವ ಪರಮಾತ್ಮ ತಂದೆ ಪತಿತರ ಕೂಗನ್ನು ಕೇಳಿ ಬರುತ್ತಾರೆ. ಆತ್ಮಾವಂಕೋ ಪಾವನ್ ಬನಾಕರ್ ಫಿರ್ ನಯೀ ದುನಿಯಾ ಭೀ ಸ್ಥಾಪನ್ ಕರ್ತೆ ಹೈ. ಪರಮಾತ್ಮ ತಂದೆ ಆತ್ಮರನ್ನು ಪಾವನ ಮಾಡಿ ಪುನಃ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಆತ್ಮ ಹಿ ಬಾಪ್ಕೋ ಪುಕಾರ್ತಿ. ಆತ್ಮ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ. ಶರೀರ್ ತೋ ನಹಿ ಪುಕಾರೇಗ. ಶರೀರ ಅಂತೂ ಪರಮಾತ್ಮ ತಂದೆಯನ್ನು ಕರೆಯುವುದಿಲ್ಲ. ಪಾರ್ಲೌಕಿಕ್ ಬಾಪ್ ಜೋ ಸದಾ ಪಾವನ್ ಹೆ ಉಸೇ ಹಿ ಸದಾ ಯಾದ್ ಕರ್ತೆ ಹೆ. ಪಾರಲೌಕಿಕ ತಂದೆ ಪರಮಾತ್ಮ ಸದಾ ಪಾವನ ಆಗಿದ್ದಾರೆ. ಎಲ್ಲರೂ ಆ ತಂದೆಯನ್ನು ಸದಾ ಕಾಲಕ್ಕೂ ನೆನಪು ಮಾಡುತ್ತಾರೆ. ಯಾ ಹೇ ಪುರಾನಿ ದುನಿಯಾ. ಈ ಜಗತ್ತು ಹಳೆಯ ಜಗತ್ತಾಗಿದೆ. ಬಾಪ್ ನಯೀ ದುನಿಯಾ ಬನಾತೆ. ಪರಮಾತ್ಮ ತಂದೆ ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ. ಕೋಯಿ ತೋ ಏಸೆ ಬಿ ಹೇ ಜೋ ಕಹತೆ ಹೇ ಹಮ್ಕೋ ತೋ ಯಹಾ ಹಿ ಅಪಾರ್ ಸುಖ ಹೇ. ಕೆಲವರು ಈ ರೀತಿ ಕೂಡ ಇದ್ದಾರೆ. ಅವರು ತಿಳಿದುಕೊಂಡಿದ್ದಾರೆ ನಮಗೆ ಈ ಜಗತ್ತಿನಲ್ಲೇ ಅಪಾರ ಸುಖ ಪ್ರಾಪ್ತಿಯಾಗಿದೆ ಎಂದು ಹೇಳುತ್ತಾರೆ. ಧನ್ ಮಾಲ್ ಬಹುತ್ ಹೇ. ನಮ್ಮ ಬಳಿ ಧನ ಸಂಪತ್ತು ಬಹಳಷ್ಟು ಇದೆ. ನಾವು ಇಲ್ಲೇ ಸುಖಿಯಾಗಿದ್ದೇವೆ ಎಂದು ಹೇಳುತ್ತಾರೆ. ವಾ ಸಮಷ್ಟೆ ಹೇ ಹಮಾರೆ ಲಿಯೇ ಸ್ವರ್ಗ ಯಹಿ ಹೇ. ಯಾರ ಬಳಿ ಧನ ಸಂಪತ್ತು ಇದೆಯೋ ಅವರು ತಿಳಿದುಕೊಳ್ಳುತ್ತಾರೆ ನಮಗೋಸ್ಕರ ಇದೇ ಸ್ವರ್ಗ ಆಗಿದೆ ಎಂದು. ವಾ ತುಮಾರಿ ಬಾತೆ ಕೈಸೆ ಮಾನೆಂಗೆ. ಅವರು ನೀವು ಹೇಳುವ ಮಾತನ್ನು ಹೇಗೆ ಕೇಳಲು ಸಾಧ್ಯ. ಕಲಿಯುಗಿ ದುನಿಯಾಕು ಸ್ವರ್ಗ ಸಮಷ್ಣ ಯಾ ಬಿ ಬೇ ಸಂಜಿ ಹೇ. ಕಲಿಯುಗಿ ಜಗತ್ತನ್ನು ಸ್ವರ್ಗ ಎಂದು ತಿಳಿದುಕೊಳ್ಳುವುದು ಬುದ್ಧಿಹೀನರ ಕೆಲಸ ಆಗಿದೆ. ಕಿತ್ನಿ ಜಡ್ಜಡೀಭೂತ್ ಅವಸ್ಥಾ ಹೋಗಯಿ ಹೇ. ಈಗ ಈ ಜಗತ್ತಿನ ಸ್ಥಿತಿ ಸಂಪೂರ್ಣ ಜಡ್ಜಡೀಭೂತ ಸ್ಥಿತಿಯಾಗಿದೆ. ತೋಬಿ ಮನುಷ್ಯ ಕೆಹತೆ ಹೇ ಹಮ್ ತೋ ಸ್ವರ್ಗ ಮೇ ಬೈಟೆ ಹೇ. ಆದರೂ ಕೂಡ ಮನುಷ್ಯರು ಹೇಳುತ್ತಾರೆ ನಾವಂತೂ ಸ್ವರ್ಗದಲ್ಲಿ ಕುಳಿತಿದ್ದೇವೆ ಎಂದು. ಬಚ್ಚೆ ನಹಿ ಸಂಜಾತೆ ಹೇ ತೋ ಬಾಪ್ ಕಹೇಂಗೇನ. ತುಮ್ ಕ್ಯಾ ಪತ್ತರ್ ಬುದ್ಧಿ ಹೋ. ಮಕ್ಕಳು ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸದೇ ಇದ್ದರೆ ಪರಮಾತ್ಮ ತಂದೆ ಹೇಳುತ್ತಾರೆ ನೀವೇನು ಕಲ್ಲು ಬುದ್ಧಿಯವರಾಗಿದ್ದೀರೇನು. ದೂಸರೆ ಕೋ ನಹಿ ಸಂಜಾ ಸಕ್ತೆ ಹೋ. ಅನ್ಯರಿಗೆ ನೀವು ಜ್ಞಾನದ ಮಾತನ್ನು ತಿಳಿಸಲು ನಿಮಗೆ ಸಾಧ್ಯ ಆಗುತ್ತಿಲ್ಲ ಏನು. ಜಬ್ ಖುದ್ ಪಾರಸ್ ಬುದ್ಧಿ ಬನೆ ತಪ್ ತೋ ದೂಸರೋ ಕೋ ಬಿ ಬನಾವೆ. ಯಾವಾಗ ನೀವು ಸ್ವಯಂ ಪಾರಸ ಬುದ್ಧಿ ಉಳ್ಳವರು ಆಗುತ್ತೀರೋ ಆಗ ನೀವು ಅನ್ಯರನ್ನೂ ಕೂಡ ಪಾರಸ ಬುದ್ಧಿಯವರನ್ನಾಗಿ ಮಾಡಲು ಸಾಧ್ಯ. ಪುರುಷಾರ್ಥ ಅಚ್ಚಾ ಕರ್ನಾಚಾಹಿ. ನೀವೀಗ ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಇಸ್ಮೇ ಲಜ್ಜಾ ಕಿ ಬಾತ್ ನಹಿ. ಇದರಲ್ಲಿ ನಾಚಿಕೆ ಪಡುವ ಮಾತೇ ಇಲ್ಲ. ಪರಂತು ಮನುಷ್ಯೋಂಕಿ ಬುದ್ಧಿ ಮೇ ಆದಾ ಕಲ್ಪ ಕಿ ಜೋ ಉಲ್ಟಿ ಬಾತೆ ಬರೀ ಹುಯಿ ಹೇ. ವಾ ಕೋಯಿ ಜಲ್ದಿ ಬೂಲ್ತೆ ನಹಿ. ಆದರೆ ಮನುಷ್ಯರ ಬುದ್ಧಿಯಲ್ಲಿ ಅರ್ಧಾಕಲ್ಪದ ಉಲ್ಟಾ ಮಾತುಗಳು ಕುಳಿತುಕೊಂಡಿದೆ. ಆ ಮಾತುಗಳು ಬೇಗ ಮರೆತು ಹೋಗುವುದಿಲ್ಲ. ಜಬ್ ತಕ್ ಬಾಪ್ ಕೋ ಯಥಾರ್ಥ ರೀತಿ ನಹಿ ಪಹಚಾನಾ ಹೇ ತಬ್ ತಕ್ ವಾ ತಾಕತ್ ಆ ನಹಿ ಸಕ್ತಿ. ಎಲ್ಲಿಯವರೆಗೂ ಪರಮಾತ್ಮ ತಂದೆಯನ್ನು ಅವರು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಆ ಶಕ್ತಿ ಮಕ್ಕಳಲ್ಲಿ ಇರಲು ಸಾಧ್ಯ ಇಲ್ಲ. ಬಾಪ್ ಕಹತ್ತೆ ಇನ್ ವೇದೋ ಶಾಸ್ತ್ರೋ ಆದಿಸೆ ಮನುಷ್ಯ ಕುಚ್ ಬಿ ಸುಧರ್ತೆ ನಯಿ ಹೇ. ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ವೇದ ಶಾಸ್ತ್ರ ಮುಂತಾದದ್ದನ್ನು ಓದುವುದರಿಂದ ಮನುಷ್ಯರು ಸ್ವಲ್ಪ ಕೂಡ ಸುಧಾರಣೆ ಆಗುವುದಿಲ್ಲ. ದಿನ್ ಪ್ರತಿದಿನ್ ಔರ್ಹಿ ಬಿಗಡ್ತೆ ಆಯೇ ಹೇ. ದಿನ ಪ್ರತಿದಿನ ಕಳೆದಂತೆ ಜನ ಇನ್ನೂ ಕೆಡುತ್ತಾ ಹೋಗುತ್ತಿದ್ದಾರೆ. ಸತೋ ಪ್ರಧಾನ್ಸೆ ತಮೋ ಪ್ರಧಾನ ಹಿ ಬನೆ. ಸತೋ ಪ್ರಧಾನ ಇದ್ದಂತವರು ತಮೋ ಪ್ರಧಾನರಾಗಿದ್ದಾರೆ. ಯಾ ಕಿಸಿ ಕಿ ಬಿ ಬುದ್ಧಿ ಮೇ ನಯಿ ಹೇ ಕಿ ಹಮ್ ಹಿ ಸತೋ ಪ್ರಧಾನ್ ದೇವಿ ದೇವತಾ ತೇ ಕೈಸೆ ನೀಚೆ ಗಿರೆ. ನಾವೇ ಸತೋ ಪ್ರಧಾನ ದೇವಿ ದೇವತೆಗಳಾಗಿದ್ದೆವು, ನಾವೇ ಪುನಃ ಹೇಗೆ ಕೆಳಗೆ ಬಿದ್ದೆವು ಅನ್ನುವ ಮಾತು ಈಗ ಯಾರ ಬುದ್ಧಿಯಲ್ಲೂ ಇಲ್ಲ. ಕಿಸಿ ಕೋ ಬಿ ಜರಾಬಿ ಪತಾ ನಯಿ ಔರ್ ಫಿರ್ ಚೌರಾಸಿ ಜನ್ಮಕ್ಕೆ ಬದಲೆ ಚೌರಾಸಿ ಲಾಖ ಜನ್ಮ ಕಹ ದಿಯಾ ಹೇ. ನಾವೇ ಸತೋ ಪ್ರಧಾನ ದೇವತೆ ಆಗಿದ್ದೆವು ಅನ್ನುವ ಮಾತು ಯಾರಿಗೂ ಸ್ವಲ್ಪ ಕೂಡ ನೆನಪಿಲ್ಲ. ಮತ್ತು 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು ಹೇಳುವ ಬದಲು 84 ಲಕ್ಷ ಜನ್ಮ ಎಂದು ಹೇಳಿಬಿಟ್ಟಿದ್ದಾರೆ. ತೋ ಫಿರ್ ಪತಾಬಿ ಕೇಸೆ ಪಡೆ. 84 ಜನ್ಮದ ಬದಲು 84 ಲಕ್ಷ ಜನ್ಮ ಎಂದು ಹೇಳಿರುವ ಕಾರಣ
ಅವರಿಗೆ ಈ ಜ್ಞಾನದ ಮಾತು ಅರ್ಥ ಆಗಲು ಹೇಗೆ ಸಾಧ್ಯ? ಬಾಪ್ ಬಿಗರ್ ಜ್ಞಾನ್ ಕಿ ರೋಶ್ನಿ ದೇನೆ ವಾಲಾ ಕೋಯಿ ನಹಿ. ಪರಮಾತ್ಮ ತಂದೆಯನ್ನು ಬಿಟ್ಟು ಜ್ಞಾನದ ಪ್ರಕಾಶವನ್ನು ನೀಡುವಂತವರು ಈ ಸೃಷ್ಟಿಯಲ್ಲಿ ಬೇರೆ ಯಾರೂ ಇಲ್ಲ. ಸಬಿ ಏಕ್ ದೋಕೆ ಪಿಚಾಡಿ ದರ್ ದರ್ ದಕ್ಕೆ ಕಾತೆ ರಹತ್ತೆ. ಎಲ್ಲರೂ ಒಬ್ಬರು ಇನ್ನೊಬ್ಬರ ಹಿಂದೆ ಅಲೆದಾಡುತ್ತಾ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ನೀಚೆ ಗಿರ್ತೆ ಗಿರ್ತೆ ಪಟ್ಪರ್ ಪಡ್ಗಯೇ, ಕೆಳಗೆ ಬೀಳುತ್ತಾ ಬೀಳುತ್ತಾ ಸಂಪೂರ್ಣ ನೆಲದ ಮೇಲೆ ಬಿದ್ದು ಬಿಟ್ಟಿದ್ದಾರೆ. ಸಬ್ ತಾಕತ್ ಕತಂ ಹೋಗಯೇ, ಆತ್ಮದಲ್ಲಿದ್ದಂತಹ ಸಂಪೂರ್ಣ ಶಕ್ತಿ ಸಮಾಪ್ತಿಯಾಗಿ ಬಿಟ್ಟಿದೆ. ಬುದ್ಧಿ ಮೇ ಬಿ ತಾಕತ್ ನಹಿ ಜೋ ಬಾಪ್ ಕೋ ಯಥಾರ್ಥ ಜಾನ್ ಸಕೆ. ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳಲು ಬುದ್ಧಿಯಲ್ಲಿ ಶಕ್ತಿಯೇ ಇಲ್ಲ. ಬಾಪು ಹಿ ಆಕರ್ ಸಬ್ ಕಿ ಬುದ್ಧಿ ಕಾ ತಾಲಾ ಕೋಲ್ತೆ. ಪರಮಾತ್ಮ ತಂದೆ ಬಂದು ಸರ್ವರ ಬುದ್ಧಿಯ ಬೀಗವನ್ನು ತೆರೆಯುತ್ತಾರೆ. ತೋ ಕಿತ್ನೆ ರಿಫ್ರೆಶ್ ಹೋತೆ. ಪರಮಾತ್ಮ ತಂದೆ ಬುದ್ಧಿಯ ಬೀಗವನ್ನು ತೆಗೆದಾಗ ಎಷ್ಟೊಂದು ಜನ ರಿಫ್ರೆಶ್ ಆಗುತ್ತಾರೆ. ಬಾಪ್ ಕೆ ಪಾಸ್ ಬಚ್ಚೆ ರಿಫ್ರೆಶ್ ಹೊನೆ ಆತೆ. ಪರಮಾತ್ಮ ತಂದೆಯ ಬಳಿ ಮಕ್ಕಳು ರಿಫ್ರೆಶ್ ಆಗುವುದಕ್ಕೋಸ್ಕರ ಬರುತ್ತಾರೆ. ಗರ್ಮೆ ವಿಶ್ರಾಮ್ ಮಿಲ್ತಾ ಹೆನ, ಮನೆಯಲ್ಲಿ ಮಕ್ಕಳಿಗೆ ವಿಶ್ರಾಂತಿ ಪ್ರಾಪ್ತಿಯಾಗುತ್ತದೆ ತಾನೆ. ಬಾಪ್ ಕೆ ಮಿಲ್ನೆ ಸೆ ಭಕ್ತಿ ಮಾರ್ಗ ಕಿ ಸಬ್ ತಕಾನ್ ದೂರ್ ಹೋ ಜಾತಿ ಹೆ. ಪರಮಾತ್ಮ ತಂದೆ ಸಿಕ್ಕ ತಕ್ಷಣ ಭಕ್ತಿ ಮಾರ್ಗದ ಎಲ್ಲಾ ಪ್ರಕಾರದ ಸುಸ್ತು ದೂರ ಆಗುತ್ತದೆ. ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡಿದ ತಕ್ಷಣ ಭಕ್ತಿಯ ಸುಸ್ತು ದೂರ ಆಗುತ್ತದೆ. ಸತ್ಯುಗ್ಕೋ ಭಿ ವಿಶ್ರಾಮಪುರಿ ಕಹ ಜಾತಾ ಹೆ, ಸತ್ಯುಗಕ್ಕೂ ಕೂಡ ವಿಶ್ರಾಮಪುರಿ ಎಂದು ಕರೆಯಲಾಗುತ್ತದೆ. ಮಹತುಮೆ ಕಿತ್ನಾ ವಿಶ್ರಾಮ್ ಮಿಲ್ತಾ ಹೆ, ಸತ್ಯುಗದಲ್ಲಿ ನಿಮಗೆ ಎಷ್ಟೊಂದು ವಿಶ್ರಾಂತಿ ಪ್ರಾಪ್ತಿಯಾಗುತ್ತದೆ. ಕೋಯಿ ಅಪ್ರಾಪ್ತ ವಸ್ತು ನಹಿ ಜಿಸ್ಕೆ ಲಿಯೇ ಪರಿಶ್ರಮ ಕರ್ನಾ ಪಡೆ. ಸತ್ಯುಗದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವೂ ಇರುವುದಿಲ್ಲ. ಸತ್ಯುಗದಲ್ಲಿ ನೀವು ಯಾವುದೇ ವಸ್ತುವಿನ ಪ್ರಾಪ್ತಿಗೋಸ್ಕರ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಯಹ ರಿಫ್ರೆಶ್ ಬಾಪ್ ಬಿ ಕರ್ತೆ ಹೇ ತೋ ಯಾ ದಾದಾ ಬಿ ಕರ್ತೆ ಹೇ. ಇಲ್ಲಿ ಪರಮಾತ್ಮ ತಂದೆ ಕೂಡ ನಿಮ್ಮನ್ನು ರಿಫ್ರೆಶ್ ಮಾಡುತ್ತಾರೆ. ಈ ಬ್ರಹ್ಮ ತಂದೆ ಕೂಡ ನಿಮ್ಮನ್ನು ರಿಫ್ರೆಶ್ ಮಾಡುತ್ತಾರೆ. ಶುಬಾಬಾ ಕಿ ಗೋದ್ಮೆ ಆತೆ ಕಿತ್ನಾ ವಿಶ್ರಾಮ್ ಮಿಲ್ತಾ ಹೇ. ಶಿವತಂದೆಯ ಮಡಿಲಿಗೆ ಬಂದ ತಕ್ಷಣ ನಿಮಗೆ ಎಷ್ಟೊಂದು ವಿಶ್ರಾಂತಿ ಪ್ರಾಪ್ತಿಯಾಗುತ್ತದೆ. ವಿಶ್ರಾಮ್ ಮಾನಾಹಿ ಶಾಂತ್, ವಿಶ್ರಾಂತಿ ಅಂದರೆ ಶಾಂತಿಯ ಅನುಭವ. ಮನುಷ್ಯ ಬಿ ತಕ್ಕರ್ ವಿಶ್ರಾಮಿ ಹೋ ಜಾತೆ ಹೇ, ಮನುಷ್ಯರು ಕೂಡ ಸುಸ್ತಾದಾಗ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಾರೆ. ಕೋಯಿ ಕಹ ಕೋಯಿ ಕಹ ವಿಶ್ರಾಮ್ ಕೆಲಿಯೇ ಜಾತೆ ಹೆನ. ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಜಗತ್ತಿನಲ್ಲಿ ಜನ ಬೇರೆ ಬೇರೆ ಸ್ಥಾನಗಳಿಗೆ ಹೋಗುತ್ತಾರೆ ತಾನೆ. ಲೇಕಿನ್ ಉಸ್ ವಿಶ್ರಾಮ್ ಮೇ ರಿಫ್ರೆಶ್ಮೆಂಟ್ ನಹಿ. ಆದರೆ ಜಗತ್ತಿನಲ್ಲಿ ಜನ ಏನು ವಿಶ್ರಾಂತಿಯನ್ನು ಪಡೆದುಕೊಳ್ಳಲು ಹೋಗುತ್ತಾರೋ ಆ ವಿಶ್ರಾಂತಿಯಲ್ಲಿ ಅವರು ರಿಫ್ರೆಶ್ ಆಗಲು ಸಾಧ್ಯ ಇಲ್ಲ. ಯಹಾ ತೋ ಬಾಪ್ ತುಮೆ ಕಿತ್ನಾ ಜ್ಞಾನ್ ಸುನಾಕರ್ ರಿಫ್ರೆಶ್ ಕರ್ತೆ. ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸಿ ನಿಮ್ಮನ್ನು ರಿಫ್ರೆಶ್ ಮಾಡುತ್ತಾರೆ. ಬಾಪ್ ಕಿ ಯಾದ ಸೇ ಬಿ ಕಿತ್ನೆ ರಿಫ್ರೆಶ್ ಹೋತೆ ಔರ್ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬಿ ಬಂತೆ ಜಾತೆ ಹು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಎಷ್ಟೊಂದು ರಿಫ್ರೆಶ್ ಆಗುತ್ತೀರಾ ಮತ್ತು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತಾ ಹೋಗುತ್ತೀರಾ. ಸತೋ ಪ್ರಧಾನ್ ಬನ್ನೇ ಕೆಲಿಯೇ ಯಹ ಬಾಪ್ ಕೆ ಪಾಸ್ ಆತೆ ಹು. ನೀವು ಸತೋ ಪ್ರಧಾನರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ. ಬಾಪ್ ಕಹತ್ತೆ ಮೀಟೆ ಮೀಟೆ ಬಚ್ಚೋ ಬಾಪ್ ಕೋ ಯಾದ್ ಕರೋ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಬಾಪ್ನೇ ಸಂಜಾಯ ಹೇಕಿ ಸಾರೆ ಸೃಷ್ಟಿ ಕಾ ಚಕ್ರ ಕೈಸೆ ಫಿರ್ತಾ ಹೇ. ಪರಮಾತ್ಮ ತಂದೆ ತಿಳಿಸಿದ್ದಾರೆ ಇಡೀ ಸೃಷ್ಟಿ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಎಂದು. ಸರ್ವ ಆತ್ಮಾವಂಕು ವಿಶ್ರಾಮ್ ಕೈಸೆ ಔರ್ ಕಹಾ ಮಿಲ್ತಾ ಹೇ. ಸರ್ವ ಆತ್ಮರಿಗೂ ಎಲ್ಲಿ ವಿಶ್ರಾಂತಿ ಸಿಗುತ್ತದೆ, ಹೇಗೆ ವಿಶ್ರಾಂತಿ ಸಿಗುತ್ತದೆ ಅನ್ನುವುದನ್ನೂ ಕೂಡ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ತುಮ್ ಬಚ್ಚೋ ಕಾ ಫರ್ಜ್ ಹೇ ಸಬ್ಕೋ ಬಾಪ್ ಕಾ ಪೈಗಾಮ್ ದೇನ. ಮಕ್ಕಳ ಕರ್ತವ್ಯ ಆಗಿದೆ ಎಲ್ಲರಿಗೂ ತಂದೆಯ ಸಂದೇಶವನ್ನು ನೀಡುವುದು. ಬಾಪ್ ಕಹತ್ತೆ ಹೇ ಮುಜೆ ಯಾದ್ ಕರೋತು ಇಸ್ ವರ್ಸೆಕ್ಕೆ ತುಮ್ ಮಾಲಿಕ್ ಬಂಚಾಯಂಗೆ. ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನೀವು ಈ ಆಸ್ತಿಗೆ ಮಾಲೀಕರಾಗುತ್ತೀರಾ. ಬಾಪ್
ಇಸ್ ಸಂಗಮ್ ಯುಗ್ ಪರ್ ನಯಿ ಸ್ವರ್ಗ ಕಿ ದುನಿಯಾ ರಚತೆ ಹೈ. ಪರಮಾತ್ಮ ತಂದೆ ಈ ಸಂಗಮ ಯುಗದಲ್ಲಿ ಬಂದು ಹೊಸ ಜಗತ್ತಾದ ಸ್ವರ್ಗವನ್ನು ನಿರ್ಮಾಣ ಮಾಡುತ್ತಾರೆ. ಜಹಾ ತುಮ್ ಜಾಕರ್ ಮಾಲಿಕ್ ಬಂತೆ ಹೋ, ನೀವು ಹೋಗಿ ಆ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಫಿರ್ ದ್ವಾಪರ್ ಮೇ ಮಾಯಾ ರಾವಣ್ ಕೆ ದ್ವಾರ ತುಮೇ ಶ್ರಾಪ್ ಮಿಲ್ತಾ ಹೈ ತೋ ಪವಿತ್ರತಾ ಸುಖ ಶಾಂತಿ ಧನ್ ಆದಿ ಸಬ್ ಖತಮ್ ಹೋ ಜಾತಾ ಹೈ. ಪುನಃ ದ್ವಾಪರ ಯುಗದಲ್ಲಿ ಮಾಯಾ ರಾವಣನ ಮೂಲಕ ನೀವು ಶಾಪವನ್ನು ಪಡೆದುಕೊಳ್ಳುತ್ತೀರಾ. ಆಗ ಪವಿತ್ರತೆ, ಸುಖ, ಶಾಂತಿ, ಧನ, ಸಂಪತ್ತು ಎಲ್ಲವೂ ಕೂಡ ಸಮಾಪ್ತಿಯಾಗಿ ಬಿಡುತ್ತದೆ. ಕೇಸೆ ಧೀರೆ ಧೀರೆ ಖತಮ್ ಹೋತಾ ಹೇ ವಾಬಿ ಬಾಪ್ನೆ ಸಂಜಾಯ ಹೇ. ನಿಮ್ಮ ಬಳಿ ಇದ್ದಂತಹ ಸುಖ, ಶಾಂತಿ, ಧನ, ಸಂಪತ್ತು ಹೇಗೆ ನಿಧಾನ ನಿಧಾನವಾಗಿ ಸಮಾಪ್ತಿಯಾಗುತ್ತದೆ ಅನ್ನುವುದನ್ನು ಕೂಡ ತಂದೆ ತಿಳಿಸಿದ್ದಾರೆ. ದುಃಖದಾಮೆ ಕೊಯ್ ವಿಶ್ರಾಮ್ ತೋಡೆ ಹಿ ಹೋತಾ ಹೇ. ಈ ದುಃಖದ ಜಗತ್ತಿನಲ್ಲಿ ನಿಮಗೆ ವಿಶ್ರಾಂತಿ ಸಿಗಲು ಸಾಧ್ಯ ಇಲ್ಲ. ಸುಖದಾಮೆ ವಿಶ್ರಾಮ್ ಹಿ ವಿಶ್ರಾಮ್ ಹೇ. ಸುಖದ ಜಗತ್ತಿನಲ್ಲಿ ವಿಶ್ರಾಂತಿ ಅಂದರೆ ಬಹಳಷ್ಟು ವಿಶ್ರಾಂತಿ ಇದೆ. ಮನುಷ್ಯಂಕು ಭಕ್ತಿ ಕಿತ್ನಾ ತಕಾತಿ ಹೇ. ಮನುಷ್ಯರಿಗೆ ಭಕ್ತಿಯಲ್ಲಿ ಎಷ್ಟೊಂದು ಸುಸ್ತಾಗುತ್ತದೆ. ಜನ್ಮ ಜನ್ಮಾಂತರ ಭಕ್ತಿ ಸೆ ಕಿತ್ನೆ ತಕ್ ಜಾತೆ ಹೇ. ಜನ್ಮ ಜನ್ಮಾಂತರದಿಂದ ಭಕ್ತಿಯನ್ನು ಮಾಡುತ್ತಾ ಎಷ್ಟೊಂದು ಜನ ಸುಸ್ತಾಗಿ ಬಿಟ್ಟಿದ್ದಾರೆ. ಕೈಸೆ ಏಕದಂ ಕಂಗಾಲ್ ಬನ್ ಗಯೇ. ಭಕ್ತಿಯನ್ನು ಮಾಡುತ್ತಾ ನೀವು ಸಂಪೂರ್ಣ ಕಂಗಾಲಾಗಿ ಬಿಟ್ಟಿದ್ದೀರಾ. ಯಾ ಸಾರಾ ರಾಸ್ ಬಾಪ್ ಬೈಟ್ ಸಂಜಾತೆ ಹೇ. ಈ ಸಂಪೂರ್ಣ ಜ್ಞಾನದ ರಹಸ್ಯವನ್ನು ಪರಮಾತ್ಮ ತಂದೆ ಕುಳಿತು ನಮಗೆ ತಿಳಿಸುತ್ತಿದ್ದಾರೆ. ನಯೇ ನಯೇ ಆತೆ ಹೇತೋ ಉನೇ ಕಿತ್ನಾ ಸಂಜಾನಾ ಹೋತಾ ಹೇ. ಹೊಸ ಹೊಸ ಮಕ್ಕಳು ತಂದೆಯ ಬಳಿ ಬರುತ್ತಾರೆ. ಅವರಿಗೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸಬೇಕಾಗುತ್ತದೆ. ಹರಿ ಏಕ್ ಬಾತ್ ಪರ್ ಮನುಷ್ಯ ಕಿತ್ನಾ ಸೋಚತೆ ಹೇ. ಪ್ರತಿಯೊಂದು ಮಾತಿನ ಬಗ್ಗೆ ಮನುಷ್ಯರು ಎಷ್ಟೊಂದು ಯೋಚನೆಯನ್ನು ಮಾಡುತ್ತಾರೆ. ಸಮಜತೆ ಹೇ ಕಹ ಜಾದೂ ನಾ ಹೋ. ಕೆಲವರು ವಿಚಾರ ಮಾಡುತ್ತಾರೆ ನಮ್ಮ ಮೇಲೆ ಇವರ ಜಾದುವಿನ ಪ್ರಭಾವ ಆಗಬಾರದು ಎಂದು. ಅರೆ ತುಮ್ಹಿ ಕಹತ್ತೆ ಹೋ ಭಗವಾನ್ ಜಾದೂಗರ್ ಹೇ. ನೀವು ಅವರಿಗೆ ತಿಳಿಸಬೇಕಾಗಿದೆ. ನೀವು ಸ್ವಯಂ ಹೇಳುತ್ತೀರಾ ಪರಮಾತ್ಮ ತಂದೆ ಜಾದೂಗರ್ ಆಗಿದ್ದಾರೆ ಎಂದು. ತೋ ಬಾಪ್ ಕಹತ್ತೆ ಹೇ ಹಾ ಮೇ ಬರೋಬರ್ ಜಾದೂಗರ್ ಹು. ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೌದು ನಾನು ಅವಶ್ಯವಾಗಿ ಜಾದೂಗರ್ ಆಗಿದ್ದೇನೆ. ಪರಂತು ವಾ ಜಾದೂ ನಹಿ ಜಿಸ್ಸೆ ಮನುಷ್ಯ ಬೇಂಡ್ ಬಕ್ರಿ ಬನ್ ಜಾಯೆ. ಮನುಷ್ಯರನ್ನು ಕುರಿಯನ್ನಾಗಿ ಮಾಡುವಂತಹ ಮೇಕೆಯನ್ನಾಗಿ ಮಾಡುವಂತಹ ಜಾದೂವನ್ನು ಪರಮಾತ್ಮ ತಂದೆ ಮಾಡಿ ತೋರಿಸುವುದಿಲ್ಲ. ಯಾ ಬುದ್ಧಿ ಸೆ ಸಂಜಾ ಜಾತಾ ಹೇ ಯಾ ತೋ ಜೈಸೆ ರೀಡ್ ಮಿಸಾಲ್ ಹೇ. ಬುದ್ಧಿಯಿಂದ ತಿಳಿದುಕೊಳ್ಳಲಾಗುತ್ತದೆ. ಇವರು ಕೇವಲ ಹೇಳಿಕೊಟ್ಟಂತೆ ಹೇಳುವಂತಹ ಕುರಿಗಳಾಗಿದ್ದಾರೆ ಎಂದು. ಗಾಯನ್ ಬಿ ಹೇ ಸೂರ್ ಮಂಡಲ್ ಕೆ ಸಾಜಸೆ ಇಸ್ ಸಮಯ ಜೈಸೆ ಸಬಿ ಮನುಷ್ಯ ರೀಡ್ ಬಕ್ರಿಯಾ ಹೇ. ಗಾಯನ ಕೂಡ ಇದೆ. ಸೌರ ಮಂಡಲದ ಸಂಗೀತ ಕುರಿಗಳಿಗೆ ಏನು ಗೊತ್ತು ಎಂದು. ಈ ಸಮಯದಲ್ಲಿ ಎಲ್ಲಾ ಮನುಷ್ಯರೂ ಕೂಡ ಹೇಳಿಕೊಟ್ಟಂತೆ ಹೇಳುವಂತಹ ಕುರಿಗಳಾಗಿ ಬಿಟ್ಟಿದ್ದಾರೆ. ಯಾ ಬಾತೆ ಸಾರಿ ಯಹಾ ಕಿ ಹೇ. ಈ ಎಲ್ಲಾ ಮಾತು ಈ ಕಲಿಯುಗದ ಮಾತಾಗಿದೆ. ಇಸ್ ಸಮಯ ಕಾಹಿ ಗಾಯನ ಹೇ. ಈ ಸಮಯದ ಬಗ್ಗೆ ಗಾಯನ ಇದೆ. ಕಲ್ಪ ಕೆ ಪಿಚಾಡಿ ಕೋಬಿ ಮನುಷ್ಯ ಸಮಜ್ನಹಿ ಸಕ್ತೆ. ಕಲ್ಪದ ಅಂತ್ಯದ ಬಗ್ಗೆ ಕೂಡ ಮನುಷ್ಯರು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಚಂಡಿಕಾಕ ಕಿತ್ನಾ ಬಡಾ ಮೇಲಾ ಲಗ್ತಾ ಹೇ. ಚಂಡಿಕಾ ದೇವಿಯ ಎಷ್ಟು ದೊಡ್ಡ ಜಾತ್ರೆ ನಡೆಯುತ್ತದೆ. ಚಂಡಿಕಾ ದೇವಿಯ ಜಾತ್ರೆಯನ್ನು ಬಹಳ ದೊಡ್ಡದಾಗಿ ಮಾಡುತ್ತಾರೆ. ವಾ ಕೌಂತಿ ಕಹತ್ತೆ ಹೇ ವಾ ಏಕ್ ದೇವಿ ತಿ. ಚಂಡಿಕಾ ದೇವಿ ಯಾರಾಗಿದ್ದರು ಎಂದು ಕೇಳಿದರೆ ಅವರೂ ಕೂಡ ಒಬ್ಬ ದೇವಿಯಾಗಿದ್ದರು ಎಂದು ಹೇಳುತ್ತಾರೆ. ಏಸಾ ನಾಮ್ ತೋ ವಹ ಕೋಯಿ ಹೋತಾ ಹಿ ನಹಿ. ಚಂಡಿಕಾ ದೇವಿ ಅನ್ನುವ ಹೆಸರು ಸತ್ಯುಗದಲ್ಲಿ ಯಾರಿಗೂ ಇರುವುದಿಲ್ಲ. ಸತ್ಯುಗ್ ಮೇ ಕಿತ್ನೆ ಅಚ್ಚೆ ಸುಂದರ್ ನಾಮ್ ಹೋತೆ ಹೇ. ಸತ್ಯುಗದಲ್ಲಿ ಬಹಳ ಒಳ್ಳೆಯ ಸುಂದರವಾದಂತಹ ಹೆಸರು ಇರುತ್ತದೆ. ಸತ್ಯುಗಿ ಸಂಪ್ರದಾಯಕ್ಕೂ ಶ್ರೇಷ್ಠಾಚಾರಿ ಕಹ ಜಾತಾ ಹೇ. ಸತ್ಯುಗದ ಸಂಪ್ರದಾಯಕ್ಕೆ ಶ್ರೇಷ್ಠಾಚಾರಿ ಸಂಪ್ರದಾಯ ಎಂದು ಕರೆಯಲಾಗುತ್ತದೆ. ಕಲಿಯುಗಿ ಸಂಪ್ರದಾಯಕ್ಕೋತು ಕಿತ್ನಾ ಚೀಚಿ ಟೈಟಲ್ ದೇತೆ. ಕಲಿಯುಗದ ಸಂಪ್ರದಾಯಕ್ಕೆ ಎಷ್ಟೊಂದು ಚೀಚಿ ಕೊಳಕು ಬಿರುದನ್ನು ಕೊಡುತ್ತಾರೆ. ಅಭಿಕೆ ಮನುಷ್ಯಂಕು ಶ್ರೇಷ್ಠ ನಹಿ ಕಹೆಂಗೆ. ಈ ಸಮಯದ ಮನುಷ್ಯರಿಗೆ ಶ್ರೇಷ್ಠರು ಎಂದು ಕರೆಯುವುದಿಲ್ಲ.
ದೇವತಾವಂಕೋ ಶ್ರೇಷ್ಠ ಕಹ ಜಾತಾ ಹೇ, ದೇವತೆಗಳಿಗೆ ಶ್ರೇಷ್ಠರು ಎಂದು ಕರೆಯಲಾಗುತ್ತದೆ. ಗಾಯನ್ ಬಿ ಹೇ ಮನುಷ್ಯ ಸೇ ದೇವತಾ ಕಿಯೇ ಕರತ್ನಾ ಲಾಗಿವಾರ್, ಗಾಯನ ಕೂಡ ಇದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು. ಮನುಷ್ಯ ಸೇ ದೇವತಾ, ದೇವತಾ ಸೇ ಮನುಷ್ಯ, ಕೈಸೆ ಬಂತೆ ಹೇ ಯಾ ರಾಸ್ ಬಾಪ್ನೆ ತುಮೆ ಸಂಜಾಯ ಹೇ, ಮನುಷ್ಯರು ಹೇಗೆ ದೇವತೆಗಳಾಗುತ್ತಾರೆ, ದೇವತೆಗಳು ಪುನಃ ಹೇಗೆ ಮನುಷ್ಯರಾಗುತ್ತಾರೆ ಅನ್ನುವ ರಹಸ್ಯವನ್ನು ಪರಮಾತ್ಮ ತಂದೆ ನಿಮಗೆ ತಿಳಿಸಿದ್ದಾರೆ. ಉನ್ಕೋ ಡಿಟಿ ವರ್ಲ್ಡ್ ಇನ್ಕೋ ಹ್ಯೂಮನ್ ವರ್ಲ್ಡ್ ಕಹ ಜಾತಾ ಹೇ, ಸತ್ಯುಗಕ್ಕೆ ದೈವಿ ಜಗತ್ತು ಎಂದು ಕರೆಯುತ್ತೇವೆ, ಈ ಕಲಿಯುಗಕ್ಕೆ ಮನುಷ್ಯರ ಜಗತ್ತು ಎಂದು ಕರೆಯಲಾಗುತ್ತದೆ. ದಿನ್ಕೋ ಸೋಜ್ರ ರಾತ್ಕೋ ಅಂಧಿಯಾರ ಕಹ ಜಾತಾ ಹೇ, ಹಗಲಿಗೆ ಪ್ರಕಾಶ ಎಂದು ಕರೆಯುತ್ತೇವೆ, ರಾತ್ರಿಗೆ ಅಂಧಕಾರ ಎಂದು ಕರೆಯಲಾಗುತ್ತದೆ. ಜ್ಞಾನ್ ಹೇ ಸೋಜ್ರ ಭಕ್ತಿ ಹೇ ಅಂಧಿಯಾರ, ಜ್ಞಾನ ಅಂದರೆ ಪ್ರಕಾಶ ಆಗಿದೆ, ಭಕ್ತಿ ಅಂದರೆ ಅಂಧಕಾರ ಆಗಿದೆ. ಅಜ್ಞಾನ್ ನೀಂದ್ ಕಹ ಜಾತಾ ಹೇನ, ಅಜ್ಞಾನದ ನಿದ್ದೆ ಎಂದು ಕರೆಯಲಾಗುತ್ತದೆ ತಾನೆ. ತುಂಬಿ ಸಮಜ್ತೇ ಹೋಗಿ ಆಗೆ ಹಮ್ ಕುಚ್ ಬಿ ನಹಿ ಜಾನ್ತೇತೆ ತೋ ನೇತಿ ನೇತಿ ಕಹತೇತೆ, ಅರ್ಥಾತ್ ಹಮ್ ನಹಿ ಜಾನ್ತೆ, ನಿಮಗೂ ಗೊತ್ತಿದೆ, ಮೊದಲು ನಿಮಗೆ ಏನೂ ಕೂಡ ಗೊತ್ತಿರಲಿಲ್ಲ, ಆದ್ದರಿಂದ ನೀವು ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದೀರಾ. ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದೀರಾ. ಅಭಿ ತುಮ್ ಸಮಜ್ತೆ ಹು, ಹಂಬಿ ತೋ ಪಹಲೆ ನಾಸ್ತಿಕ್ತೆ, ಈಗ ನಿಮಗೆ ಗೊತ್ತಾಗಿದೆ, ಮೊದಲು ನಾವು ಕೂಡ ನಾಸ್ತಿಕರೇ ಆಗಿದ್ದೆವು. ಬೇಹದ್ಕೆ ಬಾಪ್ ಕೋಹಿ ನಹಿ ಜಾನ್ತೇತೆ, ಬೇಹದ್ದಿನ ತಂದೆಯ ಬಗ್ಗೆ ನಮಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ. ವಾಹೆ ಅಸ್ತಿ ಅವಿನಾಶಿ ಬಾಬಾ, ಬೇಹದ್ದಿನ ತಂದೆ ಅಂದರೆ ನಮ್ಮ ಸತ್ಯ ತಂದೆ, ಅವಿನಾಶಿ ತಂದೆ ಆಗಿದ್ದಾರೆ. ಬೇಹದ್ದಿನ ತಂದೆ ನಮಗೆ ನಿಜವಾದ ತಂದೆ ಆಗಿದ್ದಾರೆ, ಅವಿನಾಶಿ ತಂದೆ ಆಗಿದ್ದಾರೆ. ಉನೆ ಸರ್ವ ಆತ್ಮಾವಂ ಕಾ ಬಾಪ್ ಕಹ ಜಾತಾ ಹೇ, ಪರಮಾತ್ಮ ತಂದೆಗೆ ಸರ್ವ ಆತ್ಮರ ತಂದೆ ಎಂದು ಕರೆಯಲಾಗುತ್ತದೆ. ತುಮ್ ಬಚ್ಚೆ ಜಾನ್ತೆ ಹೋ ಅಭಿ ಹಮ್ ಉಸ್ ಬೇಹದ್ ಕೆ ಬಾಪ್ ಕೆ ಬನೆ ಹೇ, ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ. ಬಾಪ್ ಬಚ್ಚೋಂಕು ಗುಪ್ತ ಜ್ಞಾನ್ ದೇತೆ ಹೇ, ಪರಮಾತ್ಮ ತಂದೆ ಮಕ್ಕಳಿಗೆ ಗುಪ್ತ ಜ್ಞಾನವನ್ನು ನೀಡುತ್ತಾರೆ. ಯಾ ಜ್ಞಾನ್ ಮನುಷ್ಯೋಂಕೆ ಪಾಸ್ ಕಹಾ ಮಿಲ್ನಾ ಸಕಿ, ಈ ಜ್ಞಾನ ನಿಮಗೆ ಎಂದೂ ಕೂಡ ಮನುಷ್ಯರಿಂದ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಆತ್ಮಾಭಿ ಗುಪ್ತ ಹೇ, ಗುಪ್ತ ಜ್ಞಾನ್ ಆತ್ಮ ಧಾರಣ್ ಕರ್ತಿ ಹೇ, ಆತ್ಮ ಕೂಡ ಗುಪ್ತ ಇದೆ, ಗುಪ್ತ ಜ್ಞಾನವನ್ನು ಆತ್ಮ ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮ ಹಿ ಮುಖ ದ್ವಾರ ಜ್ಞಾನ್ ಸುನಾತಿ ಹೇ, ಆತ್ಮ ಮುಖದ ಮೂಲಕ ಜ್ಞಾನವನ್ನು ಹೇಳುತ್ತದೆ. ಆತ್ಮ ಹಿ ಗುಪ್ತ ಬಾಪ್ ಗುಪ್ತ ಯಾದ್ ಕರ್ತಿ ಹೇ, ಆತ್ಮ ಗುಪ್ತ ತಂದೆಯನ್ನು ಗುಪ್ತ ರೂಪದಲ್ಲಿ ನೆನಪು ಮಾಡುತ್ತದೆ. ಬಾಪ್ ಕಹತೆ ಹೇ ಬಚ್ಚೋ ದೇಹ ಅಭಿಮಾನಿ ನಹಿ ಬನು, ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ದೇಹಾಭಿಮಾನಕ್ಕೆ ವಶ ಆಗಬೇಡಿ. ದೇಹ ಅಭಿಮಾನ್ಸಿ ಆತ್ಮಾ ಕಿ ತಾಕತ್ ಕತಂ ಹೋತಿ, ದೇಹಾಭಿಮಾನಕ್ಕೆ ವಶ ಆಗುವುದರಿಂದ ಆತ್ಮದಲ್ಲಿರುವ ಶಕ್ತಿ ಸಮಾಪ್ತಿಯಾಗುತ್ತದೆ. ಆತ್ಮ ಅಭಿಮಾನಿ ಬನ್ನೆ ಸೆ ಆತ್ಮಾ ಮೇ ತಾಕತ್ ಜಮಾ ಹೋತಿ ಹೇ, ಆತ್ಮ ಅಭಿಮಾನಿ ಆಗುವುದರಿಂದ ಆತ್ಮದಲ್ಲಿ ಶಕ್ತಿ ಜಮಾ ಆಗುತ್ತದೆ. ಬಾಪ್ ಕಹತ್ತೆ ಹೇ ಡ್ರಾಮಾ ಕೆ ರಾಸ್ಕು ಅಚ್ಚಿ ರೀತಿ ಸಮಜ್ಕರ್ ಚಲನಾ ಹೇ, ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ರಹಸ್ಯವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಡೆಯಬೇಕು. ಇಸ್ ಅವಿನಾಶಿ ಡ್ರಾಮಾ ಕೆ ರಾಸ್ಕೋ ಜೋ ಟೀಕ್ ರೀತಿ ಜಾನ್ತೆ ಹೇ ಮಾ ಸದಾ ಹರ್ಷಿತ್ ರಹತೆ ಹೇ, ಈ ಅವಿನಾಶಿ ನಾಟಕದ ರಹಸ್ಯವನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಸದಾ ಹರ್ಷಿತರಾಗಿ ಇರುತ್ತಾರೆ. ಇಸ್ ಸಮಯ ಮನುಷ್ಯ ಊಪರ್ ಜಾನೆ ಕಿ ಕಿತ್ನಿ ಕೋಶಿಶ್ ಕರ್ತೆ ಹೇ ಸಮಜ್ತೆ ಹೇ ಊಪರ್ ಮೇ ದುನಿಯಾ ಹೇ, ಈ ಸಮಯದಲ್ಲಿ ಮನುಷ್ಯರು ಮೇಲೆ ಹೋಗಲು ಎಷ್ಟೊಂದು ಪ್ರಯತ್ನವನ್ನು ಪಡುತ್ತಾರೆ, ಏಕೆಂದರೆ ಜನ ತಿಳಿದುಕೊಂಡಿದ್ದಾರೆ ಮೇಲೆ ಕೂಡ ಒಂದು ಲೋಕ ಇದೆ ಎಂದು. ಶಾಸ್ತ್ರೋಮೆ ಸುನ್ ರಕ್ಕಾ ಹೇ ಊಪರ್ ಮೇ ದುನಿಯಾ ಹೇ ತೋ ವಹಾ ಜಾಕರ್ ದೇಖೆ, ಶಾಸ್ತ್ರವನ್ನು ಓದುವಾಗ ಶಾಸ್ತ್ರದಲ್ಲಿ ಈ ಮಾತನ್ನು ಕೂಡ ಓದಿದ್ದಾರೆ ಮೇಲೆ ಬೇರೊಂದು ಲೋಕ ಇದೆ ಎಂದು. ಅದಕ್ಕೋಸ್ಕರ ಮೇಲೆ ಹೋಗಿ ಆ ಲೋಕವನ್ನು ನೋಡಬೇಕು ಎಂದು ಪ್ರಯತ್ನ ಪಡುತ್ತಾರೆ. ವಹಾ ದುನಿಯಾ ಬಸಾನೆ ಕಿ ಕೋಶಿಶ್ ಕರ್ತೆ ಹೇ, ಚಂದ್ರಲೋಕದಲ್ಲಿ ಆಕಾಶ ತತ್ವದಲ್ಲಿ ತಾವು ಹೋಗಿ ತಮ್ಮ ಜೀವನವನ್ನು ನಡೆಸಬೇಕು ಎಂದು ಪ್ರಯತ್ನವನ್ನು ಪಡುತ್ತಾರೆ. ಭಾರತ್ ಮೇ ಸಿರ್ಫ್ ಏಕ ಹಿ ಆದಿ ಸನಾತನ್ ದೇವಿ ದೇವತಾ ಧರ್ಮತ,
ಔರ್ ಕೋಯಿ ಕಂಡ್ ಆದಿ ನಹಿತ. ಭಾರತದಲ್ಲಿ ಮೊದಲು ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಬೇರೆ ಯಾವ ದೇಶವೂ ಆ ಸಮಯದಲ್ಲಿ ಇರಲಿಲ್ಲ. ಫಿರ್ ಕಿತ್ನಾ ಬಸಾಯಾ ನಂತರ ಈಗ ಎಷ್ಟೋ ಜನ ಎಷ್ಟೋ ಧರ್ಮದವರು ತಮ್ಮ ಜೀವನವನ್ನು ಭಾರತದಲ್ಲಿ ನಡೆಸುತ್ತಿದ್ದಾರೆ. ತುಂ ವಿಚಾರಕರು ಭಾರತ್ಗೆ ಕಿತ್ನೆ ತೋಡೆ ಟುಕಡೆ ಮೇ ದೇವತಾಯೇ ಹೋತೆ. ನೀವೇ ವಿಚಾರ ಮಾಡಿ, ಭಾರತದ ಎಷ್ಟು ಸಣ್ಣ ಜಾಗದಲ್ಲಿ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ ಎಂದು. ಜಮುನಾಕೆ ಕಿನಾರೆ ಪರಿಹಿ ಪರಿಷ್ಠಾಂತ ಜಹಾ ಯಾ ಲಕ್ಷ್ಮೀ ನಾರಾಯಣ್ ರಾಜ್ಯ ಕರ್ತೇತೆ. ಜಮುನಾ ನದಿಯ ದಡದಲ್ಲಿ ಸ್ವರ್ಗ ಇತ್ತು. ಅಲ್ಲಿ ಈ ಲಕ್ಷ್ಮೀ ನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರು. ಕಿತ್ನಿ ಸುಂದರ್ ಶೋಭಾಯಮಾನ್ ಸತೋ ಪ್ರಧಾನ್ ದುನಿಯಾತಿ. ಎಷ್ಟು ಸುಂದರವಾದಂತಹ ಶೋಭಾಯಮಾನವಾದಂತಹ ಜಗತ್ತು ಸತ್ಯುಗದಲ್ಲಿ ಇತ್ತು. ನ್ಯಾಚುರಲ್ ಬ್ಯೂಟಿ, ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇತ್ತು. ಆತ್ಮಾ ಮೇಹಿ ಸಾರಾ ಚಮತ್ಕಾರ ರಹತಾ, ಆತ್ಮದಲ್ಲೇ ಸಂಪೂರ್ಣ ಚಮತ್ಕಾರ ಇದೆ. ಬಚ್ಚೋಂಕೋ ದಿಕ್ಕಾಯಾತ ಶ್ರೀಕೃಷ್ಣ ಕಾ ಜನಮ ಕೈಸೆ ಹೋತಾ. ಪರಮಾತ್ಮ ತಂದೆ ಮಕ್ಕಳಿಗೆ ಶ್ರೀಕೃಷ್ಣನ ಜನ್ಮ ಹೇಗೆ ಆಗುತ್ತದೆ ಅನ್ನುವ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದರು. ಸಾರೇ ಕಮರೆ ಮೇ ಜೈಸೆ ರೋಶ್ನಿ ಹೋ ಜಾತಿ. ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುವ ಸಮಯದಲ್ಲಿ ಕೃಷ್ಣ ಹುಟ್ಟುವ ರೂಮಿನಲ್ಲಿ ಸಂಪೂರ್ಣ ಪ್ರಕಾಶ ಹರಡಿ ಬಿಡುತ್ತದೆ. ತೋ ಬಾಪ್ ಬೈಟ್ಕರ್ ಬಚ್ಚೋಂಕೋ ಸಂಜಾತೆ ಅಭೀ ತುಮ್ ಪರಿಷ್ಠಾನ್ಮೇ ಜಾನೆ ಕೆಲಿಯೆ ಪುರುಷಾರ್ಥ ಕರ್ರಯೇ. ಈಗ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನೀವೀಗ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಬಾಕಿ ಐಸೆ ತಲಾಬ್ ಮೇ ಡುಬ್ಕಿ ಲಗಾನೆ ಸೆ ಪರ್ಯಾ ಬನ್ ಜಾಯಂಗೆ. ಒಂದು ಕೆರೆಯಲ್ಲಿ ಹೋಗಿ ಮುಳುಗಿದ ತಕ್ಷಣ ನೀವು ಸೂಕ್ಷ್ಮ ದೇವತೆ ಆಗುತ್ತೀರಾ ಎಂದು ತಿಳಿದುಕೊಳ್ಳಬೇಡಿ. ಆ ರೀತಿ ಆಗಲು ಸಾಧ್ಯ ಇಲ್ಲ. ಯಾ ಸಬಿ ಜೂಟೆ ನಾಮ್ ರಕ್ಕದಿಯೇ. ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದ ತಕ್ಷಣ ಸೂಕ್ಷ್ಮ ದೇವತೆಗಳಾಗುತ್ತಾರೆ ಎಂದು ಸುಳ್ಳು ಹೆಸರನ್ನು ಇಟ್ಟಿದ್ದಾರೆ. ಲಾಖೋ ವರ್ಷ ಕಹದೇನೆ ಸೆ ಬಿಲ್ಕುಲ್ ಹಿ ಸಬ್ ಕುಚ್ ಭೂಲ್ ಗಯೇ. ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಹೇಳಿರುವ ಕಾರಣ ಸಂಪೂರ್ಣ ಎಲ್ಲಾ ಮಾತನ್ನು ಮರೆತು ಬಿಟ್ಟಿದ್ದಾರೆ. ಅಬಿ ತುಮ್ ಅಬೂಲ್ ಬನ್ ರಯೇ ಹೋ ನಂಬರ್ ವಾರ್ ಪುರುಷಾರ್ಥನುಸಾರ. ನೀವೀಗ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ಮರವಿಲ್ಲದವರು ಆಗುತ್ತಿದ್ದೀರಾ. ವಿಚಾರ ಕಿಯಾ ಜಾತಾ ಹೇ ಇತ್ನಿ ಚೋಟಿ ಸಿ ಆತ್ಮ ಕಿತ್ನಾ ಬಡಾ ಪಾರ್ಟ್ ಶರೀರ್ ಸೆ ಬಜಾತೆ ಹೇ. ಈಗ ವಿಚಾರವನ್ನು ಮಾಡಬೇಕು, ಇಷ್ಟು ಸಣ್ಣದಾದ ಆತ್ಮ ಇಷ್ಟು ದೊಡ್ಡ ಶರೀರದ ಮೂಲಕ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತದೆ ಎಂದು. ಆತ್ಮ ಬಹಳ ಸೂಕ್ಷ್ಮ ಇದೆ, ಆದರೆ ಇಷ್ಟು ದೊಡ್ಡ ಶರೀರದಲ್ಲಿ ಆತ್ಮ ಪಾತ್ರವನ್ನು ಮಾಡುತ್ತದೆ. ಫಿರ್ ಶರೀರ್ ಸೆ ಆತ್ಮ ನಿಕಲ್ ಜಾತಿ ಹೇ ತೋ ಆತ್ಮಕೋ ದೇಕೋ ಕ್ಯಾ ಹಾಲ್ ಹೋ ಜಾತಾ ಹೇ. ಇಷ್ಟು ಸಣ್ಣದಾದಂತಹ ಆತ್ಮ ಶರೀರವನ್ನು ತ್ಯಾಗ ಮಾಡಿ ಹೋಗಿಬಿಟ್ಟರೆ ಈ ಶರೀರದ ಪರಿಸ್ಥಿತಿ ಏನಾಗುತ್ತದೆ ನೋಡಿ. ಶರೀರ ವಿನಾಶ ಆಗಿಬಿಡುತ್ತದೆ. ಆತ್ಮ ಹಿ ಪಾರ್ಟ್ ಬಜಾತಿ ಹೇ, ಶರೀರದ ಮೂಲಕ ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಕಿತ್ನಿ ಬಡಿ ವಿಚಾರ್ ಕಿ ಬಾತ್ ಹೇ. ಇದೆಲ್ಲ ಎಷ್ಟೊಂದು ವಿಚಾರ ಮಾಡುವಂತಹ ದೊಡ್ಡ ದೊಡ್ಡ ಮಾತಾಗಿದೆ. ಸಾರಿ ದುನಿಯಾಕ್ಕೆ ಆಕ್ಟರ್ಸ್ ಅಪ್ನಿ ಆಕ್ಟ್ ಅನುಸಾರ ಹಿ ಪಾರ್ಟ್ ಬಜಾತೆ ಹೇ. ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಪಾತ್ರಧಾರಿ ಆತ್ಮರು ತಮ್ಮ ಪಾತ್ರಕ್ಕನುಸಾರವಾಗಿ ಈ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಕುಚ್ ಬಿ ಫರಕ್ ನಹಿ ಪಡಿಸಕ್ತ. ಆತ್ಮದ ಪಾತ್ರದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಹುಬಹು ಸಾರಿ ಆಕ್ಟ್ ಫಿರ್ ಸೆ ರಿಪೀಟ್ ಹೋ ರಯೇ ಹೇ. ಕಲ್ಪದ ಹಿಂದಿನಂತೆ ಪುನಃ ಅದೇ ರೀತಿ ಪಾತ್ರವನ್ನು ಆತ್ಮ ಪುನರಾವರ್ತನೆ ಮಾಡುತ್ತಾ ಇದೆ. ಇಸ್ಮೇ ಸಂಶಯ ಕರ್ ನಹಿ ಸಕ್ತೆ. ಇದರಲ್ಲಿ ನೀವು ಸಂಶಯ ಪಡುವ ಮಾತೇ ಇಲ್ಲ. ಹರಿಯೇಕಿ ಬುದ್ಧಿ ಮೇ ಫರಕ್ ಪಡಿಸಕ್ತಾ ಹೇ. ಕ್ಯೂಂಕಿ ಆತ್ಮ ಮನ್ ಬುದ್ಧಿ ಸಹಿತ ಹೆನ. ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಅಂತರ ಇದೆ, ಏಕೆಂದರೆ ಆತ್ಮದಲ್ಲಿ ಮನಸ್ಸು ಬುದ್ಧಿ ಇದೆ ತಾನೆ. ಬಚ್ಚೋಂಕೋ ಮಾಲೂಮ್ ಹೇಕಿ ಹಮ್ಕೋ ಸ್ಕಾಲರ್ಶಿಪ್ ಲೇನಿ ಹೇ ತೋ ದಿಲ್ ಅಂದರ್ ಖುಷಿ ಹೋತಿ ಹೇ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಸ್ಕಾಲರ್ಶಿಪ್ ಅನ್ನು ಈಗ ಪಡೆದುಕೊಳ್ಳಬೇಕು. ಸ್ಕಾಲರ್ಶಿಪ್ ಅನ್ನು ನಾವೀಗ ಪಡೆದುಕೊಳ್ಳುತ್ತಿದ್ದೇವೆ ಅಂದ ಮೇಲೆ ಆಂತರ್ಯದಲ್ಲಿ ನಮಗೆ ಖುಷಿಯ ಅನುಭವ ಆಗುತ್ತದೆ. ಯಹಾ ಬಿ ಅಂದರ್ ಆನೆ ಸೇಹಿ ಏಮ್ ಆಬ್ಜೆಕ್ಟ್ ಸಾಮ್ನೆ ದೇಖ್ತೆ ಹೇ ತೋ ಖುಷಿ ತೋ ಜರೂರ್ ಹೋಗಿ. ಇಲ್ಲೂ ಕೂಡ ನೀವು ಒಳಗಡೆ ಬಂದ ತಕ್ಷಣ ಗುರಿ ಉದ್ದೇಶದ ಚಿತ್ರ ನಿಮಗೆ ಸಮ್ಮುಖದಲ್ಲಿ ಕಾಣಿಸುತ್ತದೆ.
ಬಾಬಾರವರ ಮನೆಗೆ ಬಂದ ತಕ್ಷಣ ಒಳಗಡೆ ಗುರಿ ಉದ್ದೇಶದ ಚಿತ್ರವನ್ನು ನೀವು ಸಮ್ಮುಖದಲ್ಲಿ ನೋಡುತ್ತೀರಾ, ಆಗ ನಿಮಗೆ ಖುಷಿಯಾಗುತ್ತದೆ. ಅಭಿ ತುಮ್ ಜಾನ್ತೆ ಹಮ್ ಯಾ ದೇವಿ ದೇವತಾ ಬನ್ನೆ ಕೆಲಿಯೇ ಯಹಾ ಪಡ್ತೆ ಹೇ. ಈಗ ನಿಮಗೆ ಗೊತ್ತಿದೆ, ನಾವೀಗ ಈ ರೀತಿ ದೇವಿ ದೇವತೆಗಳಾಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಓದುತ್ತಿದ್ದೇವೆ. ಐಸಾ ಕೋಯಿ ಸ್ಕೂಲ್ ನಹಿ ಜಹಾ ದೂಸರೆ ಜನಮ್ ಕಿ ಏಮ್ ಆಬ್ಜೆಕ್ಟ್ಕೋ ದೇಖ್ ಸಕೆ. ಮುಂದಿನ ಜನ್ಮದ ಗುರಿ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವಂತಹ ನೋಡುವಂತಹ ಬೇರೆ ಯಾವ ಶಾಲೆಯೂ ಜಗತ್ತಿನಲ್ಲಿ ಇಲ್ಲ. ತುಮ್ ದೇಖ್ತೇ ಹೋಗಿ ಹಮ್ ಲಕ್ಷ್ಮೀ ನಾರಾಯಣ್ ಜೈಸೆ ಬನ್ರಯೇ ಹೇ. ನೀವೀಗ ನೋಡುತ್ತಿದ್ದೀರಾ, ನಾವು ಲಕ್ಷ್ಮೀ ನಾರಾಯಣರ ಸಮಾನ ಆಗುತ್ತಿದ್ದೇವೆ. ಅಭಿಹ ಸಂಗಮ್ ಯುಗ್ ಪರ್ ಹೇ ಜೋ ಭವಿಷ್ಯ ಮೇ ಇನ್ ಜೈಸಾ ಲಕ್ಷ್ಮೀ ನಾರಾಯಣ್ ಬನ್ನೆ ಕಿ ಪಡಾಯಿ ಪಡ್ರಯೇ ಹೇ. ನಾವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ. ನಾವು ಭವಿಷ್ಯದಲ್ಲಿ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗುವುದಕ್ಕೋಸ್ಕರ ಶಿಕ್ಷಣವನ್ನು ಓದುತ್ತಿದ್ದೇವೆ. ಕಿತ್ನಿ ಗುಪ್ತ ಪಡಾಯಿ ಹೇ, ಇದು ಎಷ್ಟೊಂದು ಗುಪ್ತವಾದ ಶಿಕ್ಷಣ ಆಗಿದೆ. ಏಮ್ ಆಬ್ಜೆಕ್ಟ್ ಕೋ ದೇಖ್ ಕಿತ್ನಿ ಖುಷಿ ಹೋತಿ ಹೇ, ಗುರಿ ಉದ್ದೇಶವನ್ನು ನೋಡಿ ನಿಮಗೆ ಎಷ್ಟೊಂದು ಖುಷಿಯಾಗುತ್ತದೆ. ಖುಷಿ ಕಾ ಪಾರಾವಾರ್ ನಹಿ, ನಿಮ್ಮ ಖುಷಿಗೆ ಅಂತ್ಯವೇ ಇಲ್ಲ. ಸ್ಕೂಲ್ ವಾ ಪಾಠಶಾಲಾ ಹೋತೋ ಐಸಿ, ಶಾಲೆ ಅಥವಾ ಪಾಠಶಾಲೆ ಅಂದರೆ ಈ ರೀತಿ ಪಾಠಶಾಲೆ ಆಗಿರಬೇಕು. ಪರಮಾತ್ಮ ತಂದೆಯ ಶಾಲೆಯಂತಹ ಶಾಲೆ ಆಗಿರಬೇಕು, ಪರಮಾತ್ಮ ತಂದೆಯ ಪಾಠಶಾಲೆಯಂತಹ ಪಾಠಶಾಲೆ ಇರಬೇಕು. ಹೇ ಕಿತ್ನಿ ಗುಪ್ತ ಪರಂತು ಜಬರ್ದಸ್ತ್ ಪಾಠಶಾಲಾ ಹೇ, ಇದು ಬಹಳ ಗುಪ್ತವಾದ ಪಾಠಶಾಲೆಯಾಗಿದೆ, ಆದರೆ ಬಹಳಷ್ಟು ಶಕ್ತಿಶಾಲಿಯಾದಂತಹ ಪಾಠಶಾಲೆಯಾಗಿದೆ. ಜಿತ್ನಿ ಬಡಿ ಪಡಾಯಿ ಉತ್ನಿ ಹಿ ಫೆಸಿಲಿಟೀಸ್ ರಹತ್ತಿ ಹೇ. ಜಗತ್ತಿನಲ್ಲೂ ಕೂಡ ಎಷ್ಟು ದೊಡ್ಡ ಶಿಕ್ಷಣವನ್ನು ಕಲಿಯಲು ಮಕ್ಕಳು ಹೋಗುತ್ತಾರೋ ಅಲ್ಲಿ ಅವರಿಗೆ ಅಷ್ಟೊಂದು ವ್ಯವಸ್ಥೆಗಳು ಸಿಗುತ್ತದೆ. ಪರಂತು ಯಹಾ ತುಮ್ ಪಟ್ ಪರ್ ಬೈಟ್ ಪಡ್ತೆ, ಆದರೆ ಇಲ್ಲಿ ನೀವು ನೆಲದ ಮೇಲೆ ಕುಳಿತು ಶಿಕ್ಷಣವನ್ನು ಓದುತ್ತೀರಾ. ಆತ್ಮಕೋ ಪಡ್ನಾ ಹೋತಾ ಹೇ ಫಿರ್ ಚಾಹೆ ಪಟ್ ಪರ್ ಬೈಟೆ ಚಾಹೆ ತಖ್ತ ಪರ್. ಆತ್ಮವೇ ಶಿಕ್ಷಣವನ್ನು ಓದುತ್ತದೆ. ಭಲೇ ಆತ್ಮ ನೆಲದ ಮೇಲೆ ಕುಳಿತು ಓದಬಹುದು ಅಥವಾ ಸಿಂಹಾಸನದ ಮೇಲೆ ಕುಳಿತು ಓದಬಹುದು, ಪರಂತು ಖುಷಿ ಸೆ ಕಗ್ಗಿಯಾ ಮಾರ್ತೆರಹು. ನೀವು ಈ ಶಿಕ್ಷಣವನ್ನು ಓದುತ್ತಾ ಖುಷಿಯಿಂದ ರೋಮಾಂಚನದ ಅನುಭವವನ್ನು ಮಾಡಬೇಕು. ಕಿ ಇಸ್ ಪಡಾಯಿ ಕೋ ಪಾಸ್ ಕರ್ನೆ ಕೆ ಬಾದ್ ಜಾಕರ್ ಯಾ ಬನೆಂಗೆ. ಈ ಶಿಕ್ಷಣದಲ್ಲಿ ನಾವು ಪಾಸ್ ಆದರೆ ಪುನಃ ನಾವು ಹೋಗಿ ಈ ರೀತಿ ದೇವತೆ ಆಗುತ್ತೇವೆ ಅನ್ನುವ ಖುಷಿ ನಿಮಗೆ ಇರಬೇಕು. ಅಭಿ ತುಮ್ ಬಚ್ಚೊಂಕು ಬಾಪ್ನೆ ಆಕರ್ ಅಪ್ನಾ ಪರಿಚಯ ದಿಯಾ ಹೇ. ಈಗ ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಿಮಗೆ ತಮ್ಮ ಪರಿಚಯವನ್ನು ಕೊಟ್ಟಿದ್ದಾರೆ. ಮೈ ಇನ್ಮೆ ಕೈಸೆ ಪ್ರವೇಶ್ ಕರ್ ತುಮ್ಕೋ ಪಡಾತಾ ಹು, ಈ ಬ್ರಹ್ಮನ ಶರೀರದಲ್ಲಿ ನಾನು ಹೇಗೆ ಪ್ರವೇಶವನ್ನು ಮಾಡಿ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಓದಿಸುತ್ತೇನೆ ಅನ್ನುವ ಪರಿಚಯವನ್ನು ತಂದೆ ನೀಡಿದ್ದಾರೆ. ಬಾಪ್ ದೇವತಾವಂಕೋ ನಹಿ ಪಡಾಯಂಗೆ, ಪರಮಾತ್ಮ ತಂದೆ ದೇವತೆಗಳಿಗಂತೂ ಓದಿಸುವುದಿಲ್ಲ. ದೇವತಾವಂಕೋ ಯಾ ಜ್ಞಾನ್ ಕಹಾ ಹೇ, ದೇವತೆಗಳಲ್ಲಿ ಈ ಜ್ಞಾನ ಇಲ್ಲ. ಮನುಷ್ಯತ್ವ ಮುಂಚಿತೆ ಹೇ ಕ್ಯಾ ದೇವತಾವೊಮ್ಮೆ ಜ್ಞಾನ್ ನಯಿ, ದೇವತೆಗಳಿಗೆ ಈ ಜ್ಞಾನ ಗೊತ್ತಿಲ್ಲ ಎಂದು ನೀವು ಹೇಳಿದಾಗ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ. ದೇವತೆಗಳಲ್ಲಿ ಈ ಜ್ಞಾನ ಇಲ್ಲವೇ ಎಂದು ಗೊಂದಲಕ್ಕೊಳಗಾಗುತ್ತಾರೆ. ದೇವತಾಯೇ ಹಿ ಇಸ್ ಜ್ಞಾನ್ ಸೆ ದೇವತಾ ಬಂತೆ, ದೇವತೆಗಳೂ ಕೂಡ ಈ ಜ್ಞಾನದಿಂದ ದೇವತೆಗಳಾಗುತ್ತಾರೆ. ದೇವತಾ ಬನ್ನೇ ಕೆ ಬಾದ್ ಫಿರ್ ಜ್ಞಾನ್ ಕಿ ಕ್ಯಾ ದರ್ಕಾರ್ ಹೇ, ದೇವತೆಗಳಾದ ನಂತರ ಪುನಃ ಈ ಜ್ಞಾನದ ಅವಶ್ಯಕತೆ ಏನಿದೆ. ಲೌಕಿಕ್ ಪಡಾಯಿ ಸೆ ಬ್ಯಾರಿಸ್ಟರ್ ಬನ್ ಗಯ, ಕಮಾಯಿ ಮೇ ಲಗ್ ಗಯ ಫಿರ್ ಬ್ಯಾರಿಸ್ಟರಿ ಪಡೆಂಗೆ ಕ್ಯಾ. ಲೌಕಿಕದಲ್ಲಿ ಶಿಕ್ಷಣವನ್ನು ಓದಿ ಒಮ್ಮೆ ವಕೀಲರಾದ ನಂತರ ಸಂಪಾದನೆಯನ್ನು ಮಾಡಿಕೊಳ್ಳಲು ಪ್ರಾರಂಭ ಮಾಡುತ್ತಾರೆ, ಪುನಃ ಅವರು ವಕೀಲರಾಗುವ ಶಿಕ್ಷಣವನ್ನು ಓದುತ್ತಾರೇನು? ಇಲ್ಲ. ಅಚ್ಛಾ ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾತ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾಕೋ ಯಾತ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯೇ ಮುಖ್ಯ ಸಾರ, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಅವಿನಾಶಿ ಡ್ರಾಮಾ ಕೆ ರಾಸ್ಕು ಯಥಾರ್ಥ ಸಮಜ್ ಹರ್ಷಿತ್ ರಹನಾ ಹೇ. ಅವಿನಾಶಿ ನಾಟಕದ ರಹಸ್ಯವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಹರ್ಷಿತರಾಗಿ ಇರಬೇಕು. ಇಸ್ ಡ್ರಾಮಾ ಮೇ ಹರೇಕ್ ಆಕ್ಟರ್ ಕಾ ಪಾರ್ಟ್ ಅಪ್ನಾ ಅಪ್ನಾ ಹೇ ಜೋ ಹುಬಹು ಬಜಾ ರಯೇ ಹೇ. ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಗೂ
ತನ್ನದೇ ಆದಂತಹ ಪಾತ್ರ ಸಿಕ್ಕಿದೆ. ಅವರು ಕಲ್ಪದ ಹಿಂದಿನಂತೆ ಪುನಃ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ. ಸೆಕೆಂಡ್ ಪಾಯಿಂಟ್, ಏಮ್ ಆಬ್ಜೆಕ್ಟ್ ಸಾಮ್ನೆ ರಕ್ ಖುಷಿ ಮೇ ಕಗ್ಗಿಯಾ ಮಾರ್ನಿ ಹೇ, ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಖುಷಿಯಲ್ಲಿ ರೋಮಾಂಚನದ ಅನುಭವ ಮಾಡಬೇಕು, ಖುಷಿಯಲ್ಲಿ ಕುಣಿಯಬೇಕು. ಬುದ್ಧಿ ಮೇ ರಹೆ ಹಮ್ ಇಸ್ ಪಡಾಯಿ ಸೆ ಏಸಾ ಲಕ್ಷ್ಮೀ ನಾರಾಯಣ್ ಬನೆಂಗೆ, ನಾವು ಈ ಶಿಕ್ಷಣವನ್ನು ಓದಿ ಈ ರೀತಿ ಲಕ್ಷ್ಮೀ ನಾರಾಯಣರಾಗುತ್ತೇವೆ ಅನ್ನುವ ವಿಚಾರ ಬುದ್ಧಿಯಲ್ಲಿರಬೇಕು. ವರದಾನ್, ಬ್ರಾಹ್ಮಣ್ ಜೀವನ್ ಮೇ ಹರ್ ಸೆಕೆಂಡ್ ಸುಖಮಯ ಸ್ಥಿತಿ ಕಾ ಅನುಭವ್ ಕರ್ನೆ ವಾಲೆ ಸಂಪೂರ್ಣ ಪವಿತ್ರ ಆತ್ಮಾ ಭವ. ಇಂದಿನ ವರದಾನ ಆಗಿದೆ, ಬ್ರಾಹ್ಮಣ ಜೀವನದಲ್ಲಿ ಪ್ರತಿ ಕ್ಷಣ ಸುಖದ ಸ್ಥಿತಿಯ ಅನುಭವವನ್ನು ಮಾಡುವಂತಹ ಸಂಪೂರ್ಣ ಪವಿತ್ರ ಆತ್ಮರಾಗಿ, ಪವಿತ್ರತಾ ಕೋಹಿ ಸುಖ ಶಾಂತಿ ಕಿ ಜನನಿ ಕಹಾ ಜಾತಾ ಹೇ, ಪವಿತ್ರತೆಗೆ ಸುಖ ಶಾಂತಿಯ ಜನನಿ ಎಂದು ಕರೆಯಲಾಗುತ್ತದೆ. ಕಿಸಿ ಬಿ ಪ್ರಕಾರ ಕಿ ಅಪವಿತ್ರತಾ ದುಃಖ ಅಶಾಂತಿ ಕಾ ಅನುಭವ ಕರಾತಿ ಹೇ, ಯಾವುದೇ ಪ್ರಕಾರದ ಅಪವಿತ್ರತೆ ಒಳಗಡೆ ಇದ್ದರೆ ಆ ಅಪವಿತ್ರತೆ ದುಃಖ ಮತ್ತು ಅಶಾಂತಿಯ ಅನುಭವವನ್ನು ಮಾಡಿಸುತ್ತದೆ. ಬ್ರಾಹ್ಮಣ್ ಜೀವನ್ ಅರ್ಥಾತ್ ಹರ್ ಸೆಕೆಂಡ್ ಸುಖಮಯ ಸ್ಥಿತಿ ಮೇ ರಹನೆ ವಾಲೆ, ಬ್ರಾಹ್ಮಣ ಜೀವನ ಅಂದರೆ ಪ್ರತಿ ಕ್ಷಣ ಸುಖದ ಸ್ಥಿತಿಯಲ್ಲಿ ಸ್ಥಿತಾಗಿ ಇರುವಂತವರು. ಚಾಹೆ ದುಃಖ ಕಾ ನಜಾರಾ ಬಿ ಹೋ ಲೇಕಿನ್ ಜಹ ಪವಿತ್ರತಾ ಕಿ ಶಕ್ತಿ ಹೇ ವಹಾ ದುಃಖ ಕಾ ಅನುಭವ ನಹಿ ಹೋ ಸಕ್ತ. ಭಲೇ ನಮ್ಮ ಸಮ್ಮುಖದಲ್ಲಿ ದುಃಖದ ದೃಶ್ಯ ಇರಬಹುದು, ಆದರೆ ಎಲ್ಲಿ ಪವಿತ್ರತೆಯ ಶಕ್ತಿ ಇದೆಯೋ ಅಲ್ಲಿ ದುಃಖದ ಅನುಭವ ಆಗಲು ಸಾಧ್ಯ ಇಲ್ಲ. ಪವಿತ್ರ ಆತ್ಮಾಯೇ ಮಾಸ್ಟರ್ ಸುಖ ಕರ್ತಾ ಬನ್ ದುಃಖ ಕೋ ರುಹಾನಿ ಸುಖ ಕೆ ವಾಯುಮಂಡಲ್ ಮೇ ಪರಿವರ್ತನ್ ಕರ್ದೇತಿ ಹೇ. ಪವಿತ್ರ ಆತ್ಮರು ಮಾಸ್ಟರ್ ಸುಖಕರ್ತರಾಗಿ ದುಃಖವನ್ನು ಆತ್ಮಿಕ ಸುಖದ ವಾಯುಮಂಡಲದಲ್ಲಿ ಪರಿವರ್ತನೆ ಮಾಡಿಬಿಡುತ್ತಾರೆ. ಶ್ಲೋಗನ್, ಸಾಧನೋ ಕಾ ಪ್ರಯೋಗ ಕರ್ತೆ ಸಾಧನಾಕು ಬಡಾನಾ ಹಿ ಬೇಹತ್ ಕಿ ವೈರಾಗ್ಯ ವೃತ್ತಿ ಹೇ. ಸಾಧನಗಳನ್ನು ಬಳಸುತ್ತಿದ್ದರೂ ಕೂಡ ಸಾಧನೆಯನ್ನು ವೃದ್ಧಿ ಮಾಡಿಕೊಳ್ಳುವುದೇ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ. ಸಾಧನಗಳನ್ನು ಬಳಸುತ್ತಿರಬೇಕು, ಆದರೆ ನಮ್ಮ ತಪಸ್ಸಿನ ಸಾಧನೆ ವೃದ್ಧಿಯಾಗುತ್ತಿರಬೇಕು, ಇದೇ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ. ಒಳ್ಳೆಯದು. ಓಂ ಶಾಂತಿ.